ಹಿಂದೆ ಈ ಬಾಂಗ್ಲಾವಿಗಳೇನು ಅಕ್ರಮವಾಗಿ ಇಲ್ಲಿ ನೆಲೆಸಿದ್ರು ಅವರುಗಳ ಬಳಿ ನಕಲಿ ವೋಟರ್ ಐಡಿ ಆಧಾರ್ ಕಾರ್ಡ್ ಇವೆಲ್ಲವೂ ಕೂಡ ಪತ್ತೆಯಾಗಿತ್ತು ಆ ತನಿಖೆಯನ್ನ ಹಾಗೆ ಮುಂದುವರಿಸ್ತಾ ಹೋದಂತೆ ಅಕ್ರಮ ಹವಾಲಾ ದಂಧೆಯಲ್ಲಿ ಅವರು ಪಾಲ್ಗೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಪೊಲೀಸರಿಗೆ ಸಿಕ್ಕಿದೆಯಂತೆ ಬಾಂಗ್ಲಾ ನಿವಾಸಿಗಳಿಂದ ಅಕ್ರಮ ಹಣ ವರ್ಗಾವಣೆ ಬಾಂಗ್ಲಾ ಭಾರತ ನಡುವಿನ ಮನಿ ಎಕ್ಸ್ಚೇಂಜ್ ದಂಧೆ ಇತ್ತೀಚೆಗೆ ಮಾದನಾಯಕನಹಳ್ಳಿ ಪೊಲೀಸರು ಒಂಬತ್ತು ಮಂದಿ ಅಕ್ರಮ ಬಾಂಗ್ಲಾವಾಸಿಗಳನ್ನ ಪತ್ತೆ ಮಾಡಿದ್ರು ಆರೋಪಿಗಳ ಬಳಿ ಆಧಾರ್ ವೋಟರ್ ಐಡಿ ಎಲ್ಲಾ ದಾಖಲೆಗಳು ಸಿಕ್ಕಿದ್ವು ಕೆಲ ರಾಜಕಾರಣಿಗಳೇ ವೋಟ್ ಬ್ಯಾಂಕ್ ಆಗಿ ಶಿಫಾರಸು ಪತ್ರ ನೀಡಿ ಆಧಾರ್ ವೋಟರ್ ಐಡಿ ಕೊಡಿಸಿದ್ರು ಮುಂದುವರೆದ ತನಿಖೆಯಲ್ಲಿ ಆರೋಪಿಗಳು ಅಕ್ರಮ ಹಣ ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿರುವುದು ಗೊತ್ತಾಗಿದೆ ಲಕ್ಷ್ಮಣ್ ದಾಸ್ ಎನ್ನುವವನ ವಿಚಾರಣೆಯಲ್ಲಿ ಭಾರತದ ಮಿಷನರಿಗಳಿಗೆ ಬಾಂಗ್ಲಾದಿಂದ ಬರುವ ಪ್ರಜೆಗಳಿಗೆ ಇಲ್ಲಿಯ ಕರೆನ್ಸಿ ನೀಡ್ತಾ ಇದ್ದ ಡಾಕಾದ ರಿಯಾಜ್ ಉಲ್ಲಾ ಎನ್ನುವವನ ಅಣತಿಯಂತೆ ಹಣ ಇದ್ದ ಇದಕ್ಕೆ ಬದಲಾಗಿ ಇಲ್ಲಿಯ ಬಾಂಗ್ಲಾ ಪ್ರಜೆಗಳು ಬಾಂಗ್ಲಾಗೆ ಹಣ ಕಳಿಸೋದಕ್ಕೆ ಲಕ್ಷ್ಮಣ್ ದಾಸ್ ಬಳಿ ಬಂದಾಗ ಹಣ ಕೊಡ್ತಾ ಇದ್ದ ಮಿಷನರಿಗಳಿಗೆ ಬಂದವರಿಗೆ ನೀಡಿದ ಹಣಕ್ಕೆ ಬದಲಾಗಿ ರಿಯಾಜ್ ಉಲ್ಲಾ ಅಲ್ಲಿ ಹಣ ನೀಡ್ತಾ ಇದ್ದ ಎರಡೂ ರಾಷ್ಟ್ರಗಳ ನಡುವೆ ಅಕ್ರಮವಾಗಿ ಹಣ ವರ್ಗಾವಣೆಯಾಗ್ತಾ ಇರುವುದನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಪೊಲೀಸರ ತನಿಖೆ ಚುರುಕುಗೊಳ್ತಾ ಇದ್ದಂತೆ ಕೆಲವರು ಚೆನ್ನೈಗೆ ಹೋಗಿ ತಲೆಮರೆಸಿಕೊಂಡಿರುವ ಸಾಧ್ಯತೆ ಇದ್ದು ಚೆನ್ನೈ ಕಮಿಷನರ್ಗೆ ಸಹ ಪತ್ರ ಬರೆಯಲಾಗಿದೆ ನರಸಿಂಹಮೂರ್ತಿ ಕ್ರೈಂ ಬ್ಯೂರೋ ಪಬ್ಲಿಕ್ ಟಿವಿ ಬೆಂಗಳೂರು